ನಮಸ್ತೆ ಸ್ನೇಹಿತರೆ ಕ್ವಿಕ್ ಸುದ್ದಿಗೆ ಸ್ವಾಗತ ಅನುಬಂಧ ಅವಾರ್ಡ್ಸ್ನ ಎರಡನೇ ದಿನ ಮತ್ತು ಮೂರನೇ ದಿನ ಯಾರ್ಯಾರಿಗೆ ಯಾವ್ಯಾವ ಪ್ರಶಸ್ತಿಗಳು ಬಂದಿದೆ ಹಾಗೆ ಎಷ್ಟೆಷ್ಟು ಪ್ರಶಸ್ತಿಗಳು ಬಂದಿದೆ ಎಂಬುದನ್ನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಆದ್ದರಿಂದ ಈ ವಿಡಿಯೋನ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಮನೆ ಮೆಚ್ಚಿದ ಸಹೋದರಿ ಪ್ರಶಸ್ತಿ ಭಾಗ್ಯಲಕ್ಷ್ಮಿಯ ಪೂಜಾ ಅವರಿಗೆ ದೊರೆತಿದೆ ಹಾಗೆ ಮನೆ ಮೆಚ್ಚಿದ ದಂಪತಿ ಪ್ರಶಸ್ತಿ ಕೂಡ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಲಕ್ಷ್ಮಿ ಮತ್ತು ವೈಷ್ಣವ್ಗೆ ದೊರೆತಿದೆ ಉತ್ತಮ ನಿರ್ದೇಶಕ ಪ್ರಶಸ್ತಿ ಕೂಡ ಈ ಬಾರಿ ಇಬ್ಬರಿಗೆ ದೊರೆತಿದೆ ಅಂತಾನೆ ಹೇಳ್ಬೋದು ಯಾರಪ್ಪ ಅಂತ ನೋಡೋದಾದ್ರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ನಿರ್ದೇಶಕರಾದಂತಹ ಯಶವಂತ್ ಪಾಂಡು ಅವರಿಗೆ ಒಂದು ಪ್ರಶಸ್ತಿ ಮತ್ತು ರಾಮಚಾರಿ ಧಾರಾವಾಹಿಯ ನಿರ್ದೇಶಕರಾದಂತಹ ಹರೀಶ್ ಪುಟ್ಟಣ್ಣ ಅವರಿಗೆ ಈ ಪ್ರಶಸ್ತಿ ದೊರೆತಿದೆ ಹಾಗೆ ಈ ವರ್ಷದ ಜನಮೆಚ್ಚಿದ ಶಕುನಿ ಅವಾರ್ಡ್ ಭಾಗ್ಯಲಕ್ಷ್ಮಿಯ ತಾಂಡವ್ ಪಾಲಾಗಿದೆ ಅಂತಾನೆ ಹೇಳ್ಬಹುದು ಹಾಗೆ ಜನಮೆಚ್ಚಿದ ಜೋಟಿ ಯಾರಪ್ಪ ಅಂತ ನೋಡೋದಾದ್ರೆ ರಾಮಚಾರಿ ಧಾರಾವಾಹಿಯ ಚಾರು ಮತ್ತು ರಾಮಚಾರಿ ಈ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಹಾಗೆ ಈ ವರ್ಷದ ಮನೆ ಮೆಚ್ಚಿದ ಮಾವ ಆಗಿ ನಾರಾಯಣಾಚಾರ್ ಅವರಿಗೆ ಈ ಪ್ರಶಸ್ತಿ ದೊರೆತಿದೆ ಅಂತಾನೆ ಹೇಳ್ಬೋದು ಹಾಗೆ ಜನ ಮೆಚ್ಚಿದ ಕಾಮಿಡಿಯನ್ ಪ್ರಶಸ್ತಿ ಈ ಬಾರಿಯ ಗಿಚ್ಚಗಿಲಿಗಿಲಿಯ ವಿನ್ನರ್ ಆದಂತಹ ಹುಲಿ ಕಾರ್ತಿಕ್ ಅವರಿಗೆ ದೊರೆತಿದೆ ಅಂತಾನೆ ಹೇಳ್ಬೋದು ಹಾಗೆ ನಾನ್ ಫಿಕ್ಷನ್ ವಿಭಾಗದಲ್ಲಿ ಜನ ಮೆಚ್ಚಿದ ಹೊಸ ಪರಿಚಯ ಮನ್ನಣೆಯನ್ನ ಪಡೆದವರು ಯಾರು ಅಂತ ನೋಡೋದಾದ್ರೆ ಬಿಗ್ ಬಾಸ್ ಹತ್ತರಲ್ಲಿ ಭಾಗವಹಿಸಿದಂತಹ ವರ್ತೂರ್ ಸಂತೋಷ್ ಅವರಿಗೆ ದೊರೆತಿದೆ ಹಾಗೆ ಪುನೀತ್ ರಾಜ್ಕುಮಾರ್ ಅವರ ನೆನಪಿಗಾಗಿ ನೀಡುವಂತಹ ಕಲರ್ಸ್ ಕನ್ನಡಿಗ ಈ ಪ್ರಶಸ್ತಿಯನ್ನು ಶ್ರೀಧರ್ ಎಸ್ ಚಕ್ರವರ್ತಿ ಅವರಿಗೆ ನೀಡಲಾಗಿದೆ ಹಾಗೆ ಕರಿಮಿಣಿಯ ಕರ್ಣ ಅವರು ಈ ಬಾರಿಯ ಜನಮೆಚ್ಚಿದ ಸ್ಟೈಲ್ ಐಕಾನ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಹಾಗೆ ಜನಮೆಚ್ಚಿದ ಎಂಟರ್ಟೈನರ್ ಫೀಮೇಲ್ ಅವಾರ್ಡನ್ನು ಪ್ರಿಯಾಂಕಾ ಕಾಮತ್ ಅವರು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಬೆಸ್ಟ್ ರೇಟೆಡ್ ನಾನ್ ಫಿಕ್ಷನ್ ಅವಾರ್ಡ್ ಬಿಗ್ ಬಾಸ್ ಕನ್ನಡ ಹತ್ತರ ಪಾಲಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಕುಸುಮಾಗೆ ಮನೆ ಮೆಚ್ಚಿದ ಅತ್ತೆ ಪಟ್ಟ ದೊರೆತಿದೆ ಇದಿಷ್ಟು ಎರಡನೇ ದಿನದ ಅವಾರ್ಡ್ಗಳಾದ್ರೆ ಇನ್ನು ಮೂರನೇ ದಿನ ಯಾರ್ಯಾರು ಅವಾರ್ಡ್ ಪಡೆದಿದ್ದಾರೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಕರ್ಮಿಣಿ ಧಾರವಾಹಿಯ ಸಾಹಿತ್ಯ ಮತ್ತು ಕರ್ಣ ಜೋಡಿಗೆ ಜಿಯೋ ಸಿನಿಮಾ ಜೋಡಿ ಪ್ರಶಸ್ತಿ ದೊರೆತಿದೆ ಹಾಗೆ ಮನೆ ಮೆಚ್ಚಿದ ಹಿರಿಯರ ಪಟ್ಟ ಕೆಂಡಸಂಪಿಗೆಯ ಕೇಶವ ಪ್ರಸಾದ್ ಪಾಲಿಗೆ ಹೋಗಿದೆ ಅಂತಾನೆ ಹೇಳಬಹುದು ಇನ್ನು ನಿನಗಾಗಿಯ ಪುಟ್ಟ ಕೃಷ್ಣ ಮತ್ತು ರಚನಾ ಇಬ್ಬರಿಗೂ ಕೂಡ ಮನೆ ಮೆಚ್ಚಿದ ಮಗಳ ಪಟ್ಟ ದೊರೆತಿದೆ ಈ ವರ್ಷದ ಉತ್ತಮ ಸಂಭಾಷಣೆ ಅವಾರ್ಡ್ ಪಡೆದಿರುವುದು ನಿನಗಾಗಿ ಧಾರಾವಾಹಿಯ ಕಾರ್ತಿಕ್ ಪ್ರಭಾಕರ್ ಈ ಸಲದ ಜನ ಮೆಚ್ಚಿದ ಯೂತ್ ಐಕಾನ್ ಯಾರು ಗೊತ್ತಾ ಅದೇ ಬಿಗ್ ಬಾಸ್ ಕನ್ನಡ ಹತ್ತರ ಸಂಗೀತ ಹಾಗೆ ಶ್ರೀ ಗೌರಿಯ ಅಪ್ಪು ಮತ್ತು ಅಂತರಪಟದ ಸುಶಾಂತ್ ಇಬ್ಬರಿಗೂ ಕೂಡ ಮನೆ ಮೆಚ್ಚಿದ ಮಗನೆಂಬ ಬಿರುದು ದೊರೆತಿದೆ ಅಂತಾನೆ ಹೇಳ್ಬಹುದು ಈ ಬಾರಿಯ ಜನ ಮೆಚ್ಚಿದ ನಾಯಕನ ಪಟ್ಟ ಪಡೆದಿರೋದು ಇನ್ಯಾರು ಅಲ್ಲ ರಾಮಾಚಾರಿಯ ರಾಮಾಚಾರಿಗೆ ಅಂತಾನೆ ಹೇಳ್ಬೋದು ಹಾಗೆ ಭಾಗ್ಯಲಕ್ಷ್ಮಿಯ ಭಾಗ್ಯಾಗೆ ಜನಮೆಚ್ಚಿದ ನಾಯಕಿ ಮನ್ನಣೆ ದೊರೆತಿದೆ ಹಾಗೆ ಈ ಬಾರಿಯ ರಾಮಚಾರಿಯ ಸಂಸಾರ ಈ ಸಾಲಿನ ಜನಮೆಚ್ಚಿದ ಸಂಸಾರ ಆಗಿದೆ ಅಂತಾನೆ ಹೇಳಬಹುದು ಇವಿಷ್ಟು ಈ ಬಾರಿಯ ಅನುಬಂಧದ ಅವಾರ್ಡ್ ಲೀಸ್ಟ್ ಅಂತಲೇ ಹೇಳಬಹುದು ಹಾಗೆ ಮುಂದೆ ಬರುವಂತಹ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್